ರಾಜಾಹುಲಿ ಘೋಷಣೆ ಮಾಡಿರುವ ಮರಾಠ ಅಭಿವೃದ್ಧಿ ನಿಗಮ ಖಂಡಿಸಿ ಕನ್ನಡ ಹೋರಾಟಗಾರರು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಗುಮ್ಮಟ ನಗರಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇನ್ನು ವಿಜಯಪುರ ಜಿಲ್ಲಾದ್ಯಂತ ಎಂದಿನಂತೆ ಜನಜೀವನ ಆರಂಭವಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಅಂದ್ರೆ ಡೈಲಿ ಆಸ್ ಯೂಶುವಲ್ ನಮ್ಮ ಲೈಫ್ ಸ್ಟೈಲ್ ಇರುತ್ತೆ, ನಮ್ಮ ಆಫೀಸ್ ಆಗಿರ್ಬೋದು, ವರ್ಕ್ಸ್ ಆಗಿರ್ಬೋದು ಅಥವಾ ವ್ಯಾಪಾರ ಆಗಿರ್ಬೋದು, ಆಸ್ ಯೂಶುವಲ್ ಡೈಲಿ ಯಾವ ರೀತಿ ನಮ್ದಿರುತ್ತೋ ಅದೇ ರೀತಿ ಇವತ್ತು ವಿಜಯಪುರದಲ್ಲಿ ಯಾವುದೇ ರೀತಿ ಕರ್ನಾಟಕ ಬಂದ್ ಎಫೆಕ್ಟ್ ಇಲ್ಲ ಅನ್ನೋ ರೀತಿ ಎಲ್ಲರೂ ತಮ್ಮ ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಿದ್ದಾರೆ. ಅದೇ ರೀತಿ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಕೂಡ ಬಸ್ ಸಂಚಾರ ಎಂದಿನಂತೆ ತಮ್ಮ ಸಂಚಾರವನ್ನು ಆರಂಭ ಮಾಡಿವೆ. ಅದೇ ರೀತಿ ಪ್ರಯಾಣಿಕರು ಕೂಡ ಬೇರೆ ಬೇರೆ ಗ್ರಾಮಗಳಿಗಾಗಿರ್ಬೋದು, ಬೇರೆ ರಾಜ್ಯಗಳಿಗೆ ತೆರಳೋರಾಗಿರ್ಬೋದು ಅಥವಾ ಬೇರೆ ಜಿಲ್ಲೆಗಳಿಗೆ ಹೋಗೋರಾಗಿರ್ಬೋದು, ಎಲ್ಲರೂ ಕೂಡ ಬಸ್ ನಿಲ್ದಾಣದಲ್ಲಿ ಯಾವುದೇ ರೀತಿಯ ಬಂದ್ ಎಫೆಕ್ಟ್ನ ಒಂದು ಯೋಜನೆ ಇಲ್ಲ ಅಂತಂದ್ರೆ ಅತ್ಯಂತ ಸರಳವಾಗಿ ಪ್ರಯಾಣ ಮಾಡಲು ಕಾದು ಬಸ್ ನಿಲ್ದಾಣದಲ್ಲಿ ಕುಳಿತಿರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಅದೇ ರೀತಿ ಬಸ್ ಸಂಚಾರ ಆಗಿರ್ಬೋದು, ಆಟೋ ಕೂಡ ಆಗಿರ್ಬೋದು, ಇನ್ನು ಖಾಸಗಿ ವಾಹನಗಳಾಗಿರ್ಬೋದು, ಯಾವುದೇ ರೀತಿ ಬಂದ್ಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಸಂಚಾರವನ್ನು ಮಾಡ್ತಾ ಇವೆ. ಅದೇ ರೀತಿ ಕೆಲವೊಂದಿಷ್ಟು ಅಂದರೆ ಖಾಸಗಿ ವಾಹನಗಳಾಗಿರ್ಬೋದು, ಇನ್ನು ಪರ್ಸ್ನಲ್ ಕೆಲವೊಂದಿಷ್ಟು ಜನ ಪರ್ಸ್ನಲ್ ಆಗಿ ಬಂದ್ಗೆ ಬೆಂಬಲ ಸೂಚಿಸಿರುವಂಥದ್ದು. ಅದೇ ರೀತಿ ನೋಡ್ತಾ ಹೋದರೆ ಗುಮ್ಮಟನಗರಿಯಲ್ಲಿ ಯಾವುದೇ ಸರ್ಕಲ್ಗಳಲ್ಲಿ ಆಗಿರ್ಬೋದು, ಇನ್ನು ವಿಜಯಪುರ ಜಿಲ್ಲಾದ್ಯಂತ ನೋಡೋದಾದರೆ ಯಾವುದೇ ರೀತಿ ಬಂದ್ನ ಎಫೆಕ್ಟ್ ಕಾಣಿಸ್ತಾ ಇಲ್ಲ, ಒಂದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇನ್ನು ಏನು ಗುಮ್ಮಟನಗರಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ, ಯಾಕಂತಂದ್ರೆ ಇವಾಗ ಸ್ಲೋ ಆಗಿ ಜನಜೀವನ ಎಲ್ಲ ಆರಂಭವಾಗ್ತಿದೆ. ಇನ್ನು 10 ಗಂಟೆಗೆ 11 ಗಂಟೆಗೆ ಕೆಲವರು ಆಫೀಸ್ಗೆ ಹೋಗೋರು ಇರ್ತಾರೆ, ಇನ್ನು ಅವರು ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡೋರು ಇರ್ತಾರೆ. ಅದಕ್ಕಾಗಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದಂತ ಜಿಲ್ಲಾ ಪೊಲೀಸರು ವಿಜಯಪುರ ಜಿಲ್ಲಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುವಂತೆ ಯಾವುದೇ ಬೆಂಬಲಿತ ಕರ್ನಾಟಕ ಬಂದ್ಗೆ ಬೆಂಬಲಿಸಿದಂಥ ಹೋರಾಟಗಾರರಾಗಿರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರರಾಗಿರ್ಬಹುದು, ಯಾರೂ ಕೂಡ ಸಾರ್ವಜನಿಕ ಆಸ್ತಿಗಳನ್ನು ಅಥವಾ ಸರ್ಕಾರಿ ಆಸ್ತಿಗಳನ್ನು ಹಾನಿ ಮಾಡಬಾರ್ದು, ಹಾಗೂ ಯಾರಿಗೂ ಕೂಡ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಬಾರ್ದು, ಇನ್ನು ವಾಹನ ಸಂಚಾರರಿಗೆ ಕೂಡ ಯಾವುದೇ ತೊಂದರೆ ನೀಡಬಾರ್ದು ಎಂದು ಏನು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು. ಅದೇ ರೀತಿ ಮಾನ್ಯ ವಿಜಯಪುರ ಜಿಲ್ಲಾ ಎಸ್ ಪಿ ಅವರು ಕೂಡ ನಿನ್ನೆ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಯಾರು ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸ್ತಾರೆ, ಸಾರ್ವಜನಿಕ ಆಸ್ತಿಗಳನ್ನು ಹಾನಿ ಮಾಡ್ತಾರೆ, ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇನೆ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ರು. ಅದನ್ನು ನಿನ್ನೆ ನಾವು ನಮ್ಮ ವಾಹಿನಿಯಲ್ಲಿ ಕೂಡ ಬಿತ್ತರ ಮಾಡಿದ್ವಿ. ಅದೇ ರೀತಿ ಇವತ್ತು ಕೂಡ ಇನ್ನೂ ಕೂಡ ಯಾರು ಗುಮ್ಮಟನಗರಿಯಲ್ಲಿ ಯಾವ ಬೆಂಬಲಿತ ಹೋರಾಟಗಾರರು ಬೀದಿಗಿಳಿದಿಲ್ಲ, ಹೋರಾಟ ಮಾಡೋಕ್ಕೆ ಇನ್ನೂ ಯಾರು ಕೂಡ ಮುಂದೆ ಬಂದಿಲ್ಲ. ಒಂದು ವೇಳೆ ಯಾರಾದರೂ ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆಯವರಾಗಿರ್ಬೋದು ಅಥವಾ ಕರ್ನಾಟಕ ಬಂದ್ ಬೆಂಬಲಿಸಿದಂಥ ಹೋರಾಟಗಾರರಾಗಿರ್ಬೋದು, ಯಾರೂ ಕೂಡ ಇನ್ನೂ ಬೀದಿಗಿಳಿದಿಲ್ಲ. ಒಂದು ವೇಳೆ ಅವರು ಬೀದಿಗಿಳಿದು ಹೋರಾಟ ಮಾಡುವಂತಹ ಸಮಯದಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಆಸ್ತಿಗಳನ್ನಾಗಿರ್ಬೋದು, ಸರ್ಕಾರಿ ಆಸ್ತಿಗಳನ್ನಾಗಿರ್ಬೋದು, ಇನ್ನು ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸೋದಾಗಿರ್ಬೋದು ಅಥವಾ ವಾಹನ ಸಂಚಾರಕ್ಕೆ ಕೂಡ ಯಾವುದೇ ರೀತಿಯ ಒಂದು ತೊಂದರೆ ನೀಡುವುದನ್ನು ಮಾಡಿದರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸ್ತಾರಾ, ಅಥವಾ ಅವರು ಯಾವ ರೀತಿ ಹೋರಾಟವನ್ನು ಮಾಡ್ತಾರೆ ಅಂದರೆ ಗುಮ್ಮಟನಗರಿಯಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೂಡ ಹೊರಡಿಸಿದೆ. ನೀವು ಧರಣಿ ಮಾಡೋದಾದರೆ, ಪ್ರತಿಭಟನೆ ಮಾಡೋದಾದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿ, ಅಲ್ಲಿ ಮನವಿಯನ್ನು ಸಲ್ಲಿಸಿ, ಧರಣಿಯನ್ನು ಮಾಡಿ, ಅಥವಾ ನಿಮ್ಮ ಯಾವುದಾದ್ರೂ ಯಾವುದೇ ರೀತಿ ಆಗಿರ್ಬೋದು ನೀವು ಪ್ರತಿಭಟನೆಯಲ್ಲಿ ಆಕ್ರೋಶಗಳನ್ನು ಕೂಗೋದಾಗಿರ್ಬೋದು, ಘೋಷಣೆಗಳನ್ನು ಕೂಗೋದಾಗಿರ್ಬೋದು, ಅದೆಲ್ಲನೂ ಕೂಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಾಡಿ ಅಂತ ಹೇಳಿ ಒಂದೇನು ಆದೇಶ ಹೊರಡಿಸಿದ್ದಾರೆ. ಅದೇ ರೀತಿ ಗುಮ್ಮಟನಗರಿಯಲ್ಲಿ ಇನ್ನೂ ಕೂಡ ಯಾವುದೇ ಹೋರಾಟಗಾರರು ಬೀದಿಗಿಳಿದಿಲ್ಲ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲಿಯೂ ಕೂಡ ಹೋರಾಟಗಾರರು ಕಾಣಿಸ್ತಾ ಇಲ್ಲ. ಸೊ ಇನ್ನು ಮುಂದೆ ನೋಡಬೇಕು ಹೋರಾಟಗಾರರು ಬೀದಿಗಿಳಿತಾರ, ಅವರು ಯಾವ ರೀತಿ ಪ್ರತಿಭಟನೆಯನ್ನು ಮಾಡ್ತಾರೆ. ಗುಮ್ಮಟನಗರಿಯಲ್ಲಿ ಹೀಗೆ ಒಂದು ಇವಾಗ ಸ್ಲೋ ಆಗಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಆಗಿದೆ, ಇನ್ನೂ ಕೂಡ ಸಮಯ ಇದೆ. ಯಾವ ರೀತಿ ಹೋರಾಟಗಾರರು ಬಂದ್ ಮಾಡ್ತಾರೆ ಅಥವಾ ಗುಮ್ಮಟನಗರಿಯಲ್ಲಿ ಇದೇ ರೀತಿ ಬಂದ್ ಮುಂದುವರಿಯುತ್ತಾ ಅಂತ ಕಾದು ನೋಡಬೇಕಾಗಿದೆ. ಓಂ ಶ್ರೀ ದಿವ್ಯಜ್ಯೋತಿ ಜ್ಯೋತಿಷ್ಯಾಲಯ, ಪಂಡಿತ್ ವಿಜಯ್ ಕುಮಾರ್ ಗುರುಜಿ.
ಇವರು ಜನರ ಅಪೇಕ್ಷೆಯಂತೆ ವಿಜಯಪುರ ನಗರದಲ್ಲಿ ಕಾಯಂಾಗಿ ನೆಲೆಸಿದ್ದಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸ, ಆರೋಗ್ಯದಲ್ಲಿ ತೊಂದರೆ, ಕುಟುಂಬದಲ್ಲಿ ಕಷ್ಟ, ವ್ಯಾಪಾರದಲ್ಲಿ ತೊಂದರೆ, ಗಂಡ ಹೆಂಡತಿ ವಿರಸ, ಸಾಲಬಾಧೆ, ಶತ್ರುಕಾಟ, ಪ್ರೇಮ ವಿಚಾರ, ವಶೀಕರಣ, ಮದುವೆ, ಕುಜದೋಷ, ಜಾಗ ಜಮೀನು, ವಿದೇಶ ಪ್ರಯಾಣ, ಗೃಹ ನಿರ್ಮಾಣ, ಸಂತಾನ ಭಾಗ್ಯ, ಮನಶಾಂತಿಯ ಕೊರತೆ, ನಂಬಿದವರಲ್ಲಿ ಮೋಸ, ದುಷ್ಟ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ನಿಸ್ಸಂಕೋಚವಾಗಿ ಇವರನ್ನೊಮ್ಮೆ ಭೇಟಿ ಮಾಡಿ. ಸಿದ್ಧಿ ಪೂಜಾ ಬಲದಿಂದ ಕೇವಲ 9 ದಿನಗಳಲ್ಲಿ ಶೇಕಡ 100ರಷ್ಟು ಸಂಪೂರ್ಣ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ದೂರವಾಣಿಯ ಮುಖಾಂತರ ಸಲಹೆ ಹಾಗೂ ಪರಿಹಾರವನ್ನು ಪಡೆಯಬಹುದು. ಉನ್ನತ ಉದ್ಯಮಿಗಳು, ರಾಜಕೀಯ ಗಣ್ಯರು, ಸಿನಿಮಾ ತಾರೆಯರು, ಹಲವಾರು ಕುಟುಂಬಗಳು ಹಾಗೂ ಜನರು ಈ ಜ್ಯೋತಿಷ್ಯರ ಬಳಿಯಲ್ಲಿ ಪರಿಹಾರ ಪಡೆದು ಇಂದಿಗೂ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಹಿಂದೆ ಇವರನ್ನೊಮ್ಮೆ ಸಂಪರ್ಕಿಸಿ. ವಿಳಾಸ: ಓಂ ಶ್ರೀ ದಿವ್ಯ ಜ್ಯೋತಿ ಜ್ಯೋತಿಷಾಲಯ, ಮುಳವಾಡ್ ಆಸ್ಪತ್ರೆ ಹತ್ತಿರ, ಇಜೇರಿ ಬಿಲ್ಡಿಂಗ್, ಇಂಡಿ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9483180475. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.